ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಜಿಲ್ಲಾ ಸಮಿತಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ಜಿಲ್ಲಾ ಮಟ್ಟದ ಯುವ ವಿಜ್ಞಾನಿ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಿತು ಜ್ಞಾನದೀಪ ಪ್ರೌಢಶಾಲೆಯ ಅರ್ನವ್ ಸರ್ವೋದಯ ಪ್ರೌಢಶಾಲೆಯ ಯುವ ವಿಜ್ಞಾನಿ ಪವಿತ್ರ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದು ವಿವಿಧ ಶಾಲೆಯ ವಿದ್ಯಾರ್ಥಿಗಳು ವಿಜೇತರಾಗಿದ್ದಾರೆ ವಿಜೇತರಿಗೆ ಪ್ರಥಮ ಬಹುಮಾನವಾಗಿ 5000 ದ್ವಿತೀಯ ಬಹುಮಾನವಾಗಿ 3000 ಜೊತೆಗೆ ಪಾರಿತೋಷಕ ಹಾಗೂ ಪ್ರಮಾಣಪತ್ರ ನೀಡಲಾಗಿದೆ ಈ ಬಹುಮಾನ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ಪರಿಸರ ನಾಗರಾಜ್ ವಹಿಸಿಕೊಂಡಿದ್ದರು ಡಯಟ್ ಸಂಸ್ಥೆಯ ಪ್ರಾಚಾರ್ಯ ಬಿ ಆರ್ ಬಸವರಾಜಪ್ಪ ಡಾಕ್ಟರ್ ಎಚ್ ಪಿ ಸುರೇಶ್ ಜಗದೀಶ್ ಫ್ರಾನ್ಸಿಸ್ ಬೆಂಜಮಿನ್ ಗಾಯತ್ರಿ ಪಟೇಲ್ ಡಾಕ್ಟರ್ ರಶ್ಮಿ ಲೋಕೇಶ್ವರಪ್ಪ ಜಿ ವಿಜಯ್ ಕುಮಾರ್ ಹಾಗೂ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸಮಸ್ಯೆಗಳು ಸೃಷ್ಟಿ ಆಗಬಹುದಾ ಅನ್ನೋದನ್ನು ಸಹ ನಾವು ಇವತ್ತು ಬಹಳ ವಿಚಾರ ಮಾಡಬೇಕಾಗುತ್ತೆ ಯಾಕಂದ್ರೆ ನಮಗೆ ಈ ಕ್ಷಣದಲ್ಲಿ ಇದು ಪರಿಹಾರ ಅಂತ ಹೊಳಿಬಹುದು ಆದ್ರೆ 3-4-5 ವರ್ಷದ ನಂತರ ಈ ಪರಿಹಾರದಿಂದ ಮತ್ತಷ್ಟು ಹೊಸ ಸಮಸ್ಯೆಗಳು ಬರಬಹುದು ಹಾಗಾಗಿ ನೀವೆಲ್ಲ ಯಾವುದೋ ಒಂದು ವಿಷಯವನ್ನು ತಗೊಂಡು ಅದಕ್ಕೆ ಮಾದರಿಗಳನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಇದು ಸಮಸ್ಯೆ ಇದು ಪರಿಹಾರ ಇದು ಈ ಮಾಡಿದ್ರೆ ಇಷ್ಟಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನ ನೀವು ಹೇಳಲಿಕ್ಕೆ ಇವತ್ತು ಬಂದಿದ್ದೀರಾ ಅದರ ಜೊತೆಗೆ ನೀವು ಇನ್ನೊಂದು ಸೇರಿಸ್ಕೋಬೇಕು ಅಂದ್ರೆ ಈ ಪರಿಹಾರ ಅಂತಿಮವೇ ಅಥವಾ ಈ ಪರಿಹಾರದಿಂದ ಹೊಸ ಸಮಸ್ಯೆಗಳು ಬರುತ್ತೆ ಅನ್ನೋದನ್ನು ಸಹ ನೋಡಬೇಕು ಇದರ ಜೊತೆಗೆ ಯಾವುದೇ ಪರಿಹಾರವೂ ಸಹ ಪರಿಸರ ಸ್ನೇಹಿಯಾಗಿರಬೇಕು ಸುಸ್ಥಿರವಾಗಿರಬೇಕು ಅದು ಈ ಸಂದರ್ಭದಲ್ಲಿ ನನಗೆ ಪರಿಹಾರ ಸಿಕ್ತೋ ಅಂತಂದ್ರೆ ಮುಂದೆ ಸಮಸ್ಯೆ ಬರಲ್ಲ ಅನ್ನೋ ತರ ಇರಬಾರದು ಹಾಗೆ ವಿಚಾರ ಮಾಡಬೇಕು